ನಮಸ್ಕಾರ ವೀಕ್ಷಕರೇ. ಬಿಟ್ಟರು ಬಿಡದಿ ಮಾಯೆ, ಆ ಮಾಯೆ ಏನು ಅಂತ ಹೇಳಿದ್ರೆ ತೃತೀಯ ರಂಗ. ಯಾಕೆ ಅದನ್ನು ಮಾಯೆ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ತೃತೀಯ ರಂಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಒಕ್ಕೂಟವಾಗಿ ಹೊರಹೊಮ್ಮಬೇಕು ಅಂತೇಳಿ ಪ್ರಯತ್ನಗಳು ಇತ್ತೀಚಿನ ವರ್ಷಗಳಲ್ಲಿ ಏನು ಕಮ್ಮಿ ಏನಾಗಿಲ್ಲ, ದೊಡ್ಡ ಮಟ್ಟದಲ್ಲಾಗಿದೆ. ಇನ್ನೇನು ತೃತೀಯ ರಂಗ ಅಸ್ತಿತ್ವಕ್ಕೆ ಬಂತು ಅನ್ನುವಷ್ಟರ ಮಟ್ಟಿಗೆ ಅಷ್ಟರಲ್ಲಿ ತೃತೀಯ ರಂಗದಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ನೇತಾರರು ಅಂತ ಅನಿಸ್ಕೊಂಡ್ರು ಅವರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಸ್ವಂತ ರಾಜಕೀಯ ಹಿತಾಸಕ್ತಿ. ಈಗ ಮತ್ತೆ ತೃತೀಯ ರಂಗದ ಪ್ರಯತ್ನ. ಈ ಬಾರಿ ಅದರ ಚುಕ್ಕಾಣಿ ಅಥವಾ ಮುಂಚೂಣಿ ಅಥವಾ ಸಾರಥ್ಯವನ್ನು ವಹಿಸಿಕೊಂಡಿರುವಂಥದ್ದು ತೆಲಂಗಾಣದ ಮುಖ್ಯಮಂತ್ರಿ, ತೆಲಂಗಾಣ ರಾಷ್ಟ್ರ ಸಮಿತಿಯ ಅಧ್ಯಕ್ಷ ನಾಯಕ ಕೆ ಚಂದ್ರಶೇಖರ್ ರಾವ್ ಅವರೊಂದು ಟೂರ್ ಕೈಗೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ತೃತೀಯ ರಂಗ ಟೂರ್, ನ್ಯಾಷನಲ್ ಟೂರ್. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಭೇಟಿ ಮಾಡಿದ್ರು, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಭೇಟಿಯಾದರು, ದೇವೇಗೌಡರನ್ನು ನಿನ್ನೆ ಭೇಟಿಯಾಗಿದ್ದಾರೆ, ಕುಮಾರಸ್ವಾಮಿಯವರನ್ನು ನಿನ್ನೆ ಭೇಟಿಯಾಗಿದ್ದಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆಗೆ ಸುಮಾರು 3 ಗಂಟೆಗಳ ಜೊತೆಗೆ ಮಾತನಾಡಿದ ಬಳಿಕ ಹೇಳಿದ್ದಾರೆ, ದಸರಾ ವೇಳೆಗೆ ಒಂದು ದೊಡ್ಡ ಸುದ್ದಿಯನ್ನು ಕೊಡ್ತೀವಿ, ದಸರಾ ವೇಳೆಗೆ ಅಂತ. ರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆ ಆಗಲಿದೆ, ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇಂಡಿಯಾ ಹ್ಯಾಸ್ ಟು ಚೇಂಜ್, ಇಟ್ ವಿಲ್ ಚೇಂಜ್ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು. ಹೇಳಿದ್ದಾರೆ ಮಾತುಕತೆಯ ಫಲಿತಾಂಶ 3 ತಿಂಗಳಲ್ಲಿ ಗೊತ್ತಾಗಲಿದೆ ಅಂಥೇಳಿ. ಅಂದರೆ ಇಲ್ಲಿ ಒಂದು ಅಂಶ ಕ್ಲಿಯರ್ ಕಟ್ ಏನು ಅಂತ ಹೇಳಿದ್ರೆ, ಈ ಜುಲೈನಲ್ಲಿ ನಮ್ಮ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಅಂತ್ಯ ಆಗುತ್ತೆ. ಸೊ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್, ರಾಷ್ಟ್ರಪತಿ ಚುನಾವಣೆ ನಡೀಬೇಕು ಈಗ ಜೂನ್ನಲ್ಲಿ. ಸೊ ಆ ಎಲೆಕ್ಷನ್ ಮೇಲೆ ಈ ಏನೀಗ ಸೋ ಕಾಲ್ಡ್ ಏನು ತೃತೀಯ ರಂಗ ರೂಪುಗೊಳ್ಳಲಿಕ್ಕೆ ಪ್ರಯತ್ನಗಳಾಗ್ತಿದೆ, ಅದರ ಮೇಲೆ ಇವರು ಕಾನ್ಸಂಟ್ರೇಷನ್ ಮಾಡ್ದಂತಿಲ್ಲ. ಈಗ ಇರುವಂತಹ ಪ್ರಶ್ನೆ ತೃತೀಯ ರಂಗ ಸಾಧ್ಯನೇ ಅಂತೇಳಿ. ಸದ್ಯದ ಮಟ್ಟಿಗೆ ತೃತೀಯ ರಂಗವನ್ನು ಬಿ ಜೆ ಪಿಗೆ ಪರ್ಯಾಯವಾಗಿಯೇ ಭಾವಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಭಾವಿಸಲಿಕ್ಕೆ ಕಾಂಗ್ರೆಸ್ ಬಳಿ ಇರುವಂಥದ್ದು ಈಗ 55 ಲೋಕಸಭಾ ಕ್ಷೇತ್ರಗಳು ಮಾತ್ರ, 55 ಸಂಸದರು ಮಾತ್ರ. ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಮಾತ್ರ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಗೆ ಪರ್ಯಾಯ ಅಂತಲ್ಲ, ಬಿ ಜೆ ಪಿಗೆ ಪರ್ಯಾಯವಾಗಿ ತೃತೀಯ ರಂಗ ರೂಪುಗೊಳ್ಳೋದಾದರೆ ಅದು ಸಾಧ್ಯನಾ, ಅದು ವಿದೌಟ್ ಕಾಂಗ್ರೆಸ್? ಏಕೆ ನೋಡಿ, ಯಾರೆಲ್ಲ ಇದ್ದಾರೆ ಆ್ಯಸ್ ಆಫ್ ನಾವು ತೃತೀಯ ರಂಗದಲ್ಲಿ ಯಾರೆಲ್ಲ ಬರ್ಬೋದು ಅಂತ ಹೇಳಿದ್ರೆ, ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಕೆ ಸಿ ಆರ್ ಅವ್ರದ್ದು, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ, ಎಡಪಕ್ಷಗಳು, ಆರ್ ಜೆ ಡಿ, ಜೆ ಡಿ ಎಸ್ಸು, ವೈ ಎಸ್ ಆರ್ ಕಾಂಗ್ರೆಸ್ಸು, ಜೊತೆಗೆ ಬಿ ಜೆ ಡಿ, ಇವರಿಷ್ಟು ಬರ್ಬೋದು ತೃತೀಯ ರಂಗ ಅಂತೇಳಿ. ನೋಡಿ, ತೃಣಮೂಲ ಕಾಂಗ್ರೆಸ್ ಈಗ 22 ಸೀಟು ಹೊಂದಿರುವಂಥದ್ದು, ಬಿ ಜೆ ಡಿ 12 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ, ಆಮ್ ಆದ್ಮಿ ಪಾರ್ಟಿ 1, ಎಸ್ ಪಿ 5, ಟಿ ಆರ್ ಎಸ್ 9, ಜೆ ಡಿ ಎಸ್ ಕೇವಲ 1 ಸೀಟು ಗೆದ್ದಿರುವಂಥದ್ದು, ವೈ ಎಸ್ ಆರ್ ಕಾಂಗ್ರೆಸ್ 22ರಲ್ಲಿದೆ, ಬಿ ಎಸ್ ಪಿ 10ರಲ್ಲಿದೆ. ಬಟ್ ಬಿ ಎಸ್ ಪಿ ಅಲ್ಲಿ ಇನ್ನೊಂದು ಈ ತೃತೀಯ ರಂಗದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ನೀವು ವೈ ಎಸ್ ಆರ್ ಕಾಂಗ್ರೆಸ್ ಅವ್ರ ಜೊತೆಗೆ ನಾವು ತೃತೀಯ ರಂಗ ಅವ್ರ ಜೊತೆ ಮೈತ್ರಿ ಮಾಡ್ಕೋತೀವಿ, ತೃತೀಯ ರಂಗ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಟಿ ಡಿ ಪಿನ ಬಿಡಬೇಕು. ಎಸ್ ಪಿ ಜೊತೆ ನಾವು ತೃತೀಯ ರಂಗ ಮಾಡ್ಕೋತೀವಿ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಬಿಡಬೇಕು. ಡಿ ಎಂ ಕೆ ಜೊತೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಇಲ್ಲಿ ಎ ಡಿ ಎಂ ಕೆನ ನೀವು ಬಿಡಬೇಕಾಗತ್ತೆ. ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅಲ್ಲಿ ಶಿರೋಮಣಿ ಅಕಾಲಿ ದಳವನ್ನು ಬಿಡಬೇಕಾಗತ್ತೆ ಪಂಜಾಬ್ನಲ್ಲಿ. ಸೊ ಕಂಪಲ್ಷನ್ಸು ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂಥದ್ದು, ಅದೇನು ಸಣ್ಣ ಸಣ್ಣ ವಿಷಯಗಳಲ್ಲ. ಇದು ಒಂದು ವಿಷಯ. ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ, 2024 ಚುನಾವಣೆಯ ವೇಳೆಗೆ, ಈಗ ಏನು ವಿಧಾನಸಭಾ ಚುನಾವಣೆಗಳೆಲ್ಲ ಆದವು, ಅದರ ಅಂಕಿಅಂಶಗಳ ಬೇಸ್ ಮೇಲೆ ನಾವು ಹೇಳೋದಾದರೆ, ತೃಣಮೂಲ ಕಾಂಗ್ರೆಸ್ಸು 30 ಸೀಟುಗಳನ್ನು ಗೆಲ್ಬೋದು 2024. ನಾನು ಹೇಳ್ತಾ ಗೆಲ್ಲುತ್ತೆ ಅಂತಲ್ಲ, ಗೆಲ್ಲಬಹುದು. ಬಿ ಜೆ ಡಿ 15, ಆಮ್ ಆದ್ಮಿ ಪಾರ್ಟಿ 15 ಗೆಲ್ಬೋದು, ಈಗ ಅವ್ರ ಹತ್ರ ಒಬ್ಬರೇ ಸಂಸದರು ಇರುವಂಥದ್ದು. ಎಸ್ ಪಿ 15 ಗೆಲ್ಬೋದು, ಬಿಕಾಸ್ ಈ ಸಲ ಉತ್ತರ ಪ್ರದೇಶದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಟಿ ಆರ್ ಎಸ್ 10, ಆರ್ ಜೆ ಡಿ 5ರಲ್ಲಿ ಗೆಲ್ಬೋದು. ಎಗೇನ್, ಅಲ್ಲಿ ಬಿಹಾರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಆರ್ ಜೆ ಡಿ ಇಲ್ಲ, 2024 ಗೆಲ್ಲಬಹುದು, ಬಿಕಾಸ್ 2015ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಆರ್ ಜೆ ಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವೈ ಎಸ್ ಆರ್ ಕಾಂಗ್ರೆಸ್ಸು ಮತ್ತೆ ಹೋಲ್ಡ್ ಏನಾದರೂ ತೆಗೆದುಕೊಂಡ್ರೆ, ಅಥವಾ ಟಿ ಡಿ ಪಿ ಪ್ಲಸ್ ಪವನ್ ಕಲ್ಯಾಣ್ ಅವರ ಪಾರ್ಟಿ ಮತ್ತು ಬಿ ಜೆ ಪಿ ಏನಾದರೂ ಮತ್ತೆ ಮೈತ್ರಿ ಮಾಡಿಕೊಳ್ಳದೇ ಇದ್ದರೆ,
ವೈ ಎಸ್ ಆರ್ ಕಾಂಗ್ರೆಸ್ ಮತ್ತೆ ಬೌನ್ಸ್ ಆಗ್ಬೋದು. ಬಿ ಎಸ್ ಪಿದ ಕತೆ ಏನು, ಎಲ್ಲಿಡ್ತೀರಿ ಬಿ ಎಸ್ ಪಿ? ಬಿಕಾಸ್ ಯು ಆರ್, ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಳಕ್ಕೆ ಬಯಸ್ತಾ ಇದ್ರಿ? ಎಸ್ ಪಿ ಜೊತೆಗೆ. ಈಗ ಅಲ್ಲಿ ಬಿ ಎಸ್ ಪಿ ಇಲ್ಲ, ಆದರೆ ಬಿ ಎಸ್ ಪಿ ಈಗ 10 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಎಸ್ ಪಿ ಮತ್ತು ಬಿ ಎಸ್ ಪಿ ಜೊತೆ 2019ಕ್ಕೆ ಮೈತ್ರಿ ಆಗಿದ್ದರಿಂದ ಬಹುಜನ ಸಮಾಜ ಪಕ್ಷಕ್ಕೆ ಬೆನಿಫಿಟ್ ಆಯಿತು. ಇದು ತೃತೀಯ ರಂಗದಲ್ಲಿ ಯಾವ ಪಕ್ಷಗಳು ಬರ್ಬೋದು ಅವುಗಳದ್ದು ಕತೆ. ಸೊ ತೃತೀಯ ರಂಗಕ್ಕೆ 132 ಸೀಟು ಬರಬಹುದು. ವಿಧಾನಸಭಾ ಚುನಾವಣಾ ಫಲಿತಾಂಶಗಳನ್ನು ನಾವು ತುಲನೆ ಮಾಡಿಕೊಂಡು ನೋಡಿದ್ರೆ, ಅದರ ಆಧಾರದ ಮೇಲೆ ನಾವು ಒಂದು ಕನ್ಕ್ಲೂಷನ್ಗೆ ಬಂದರೆ 132 ಸೀಟು ಬರ್ಬೋದು 2024ಕ್ಕೆ. ಆ 132 ಸೀಟಲ್ಲಿ ವೈ ಎಸ್ ಆರ್ ಕಾಂಗ್ರೆಸ್ದು 22 ಇದೆ, ಬಹುಜನ ಸಮಾಜ ಪಕ್ಷದ ಈಗಿನದ್ದು 10 ಇದೆ. ಸೊ ಈಗ ಎಸ್ ಪಿ ಮತ್ತು ಎಸ್ ಪಿ ಜೊತೆ ಹೋಗೋದಾದರೆ ನೀವು ಬಿ ಎಸ್ ಪಿನ ಡ್ರಾಪ್ ಮಾಡಬೇಕಾಗತ್ತೆ, -10. ವೈ ಎಸ್ ಆರ್ ಕಾಂಗ್ರೆಸ್ ಅವರು ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಯಾಕಂತೇಳಿದ್ರೆ ವೈ ಎಸ್ ಆರ್ ಕಾಂಗ್ರೆಸ್ನ ಜಗನ್ ಅವ್ರ ಮೇಲೆ CBI ಕೇಸ್ ಇದೆ. ಸೊ ತೃತೀಯ ರಂಗ ಅಂತೇಳಿ ಓಡಾಡ್ಕೊಂಡು ಕೂತ್ಕೊಂಡ್ರೆ ಪರಿಸ್ಥಿತಿ ಚಿಂತಾಜನಕ ಆಗುವಂಥ ಸ್ಥಿತಿನೂ ಇದೆ ಅವ್ರದ್ದು ರಾಜಕೀಯವಾಗಿ. ಇದು ಒಂದು ಕತೆ. ಇತ್ತ ಯು ಪಿ ಎ ಲೆಕ್ಕಾಚಾರ. ಇನ್ನೊಂದು ಪ್ರಶ್ನೆ ಏನು ಅಂತೇಳಿದ್ರೆ, ಕಾಂಗ್ರೆಸ್ ಇಲ್ಲದೆ ತೃತೀಯ ರಂಗ ರಚನೆ ಆಗಲಿಕ್ಕೆ ಸಾಧ್ಯನಾ ಅಂತ, BJP ವಿರುದ್ಧ ಸದ್ಯದ ಮಟ್ಟಿಗೆ. ಈಗ ಕಾಂಗ್ರೆಸ್ ಅವರಿಗೆ ಪರ್ಯಾಯ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರು ಆಲ್ರೆಡಿ ಡೆಮೊಲಿಷ್ ಆಗಿದೆ ಪಾರ್ಟಿ. ಬಟ್ BJP ವಿರುದ್ಧ ನೀವು ಕಾಂಗ್ರೆಸ್ ಇಲ್ಲದೆ ಪರ್ಯಾಯ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಅಂತೇಳಿ. ಯಾಕಂದರೆ ನೋಡಿ, UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಏನಿದೆ ಅದರಲ್ಲಿ 20 ಪಕ್ಷಗಳಿರುವಂಥದ್ದು. ಆ 20 ಪಕ್ಷಗಳ ಸೀಟು ಎಷ್ಟು? 110 ಸೀಟು. ಒಟ್ಟು ಲೋಕಸಭೆಯಲ್ಲಿ ಸಂಸದರ ಸಂಖ್ಯೆ ಎಷ್ಟು? 543. ಸರ್ಕಾರ ರಚನೆ ಮಾಡಲಿಕ್ಕೆ 272 ಸೀಟು ಬೇಕು. ನೀವು ತೃತೀಯ ರಂಗ ಮೈತ್ರಿ ಮಾಡ್ಕೋತೀವಿ, ನಾವು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತೀವಿ ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ನಿಮಗೆ ಟಕ್ಕರ್ ಕೊಡಲಿಕ್ಕಾದರೂ ಸೀಟು ಬೇಕಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟ್, ಮೈತ್ರಿ ಚುನಾವಣಾ ಪೂರ್ವನೋ ಚುನಾವಣೋತ್ತರ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಚುನಾವಣೋತ್ತರ ಮೈತ್ರಿಯನ್ನು ನಿಗದಿ ಮಾಡೋಕ್ಕಾಗಲ್ಲ, ಅದು ಫಲಿತಾಂಶದ ಆಧಾರದ ಮೇಲೆ ಆಗಿರುತ್ತೆ. ಯಾರು ಹೆಚ್ಚು ಸೀಟ್ ಬಂದಿರುತ್ತೆ ಅವ್ರವ್ರ ಪಾಡಿಗೆ ಅವ್ರವ್ರ ಜೊತೆ ಹೋಗ್ತಾರೆ, ಅವ್ರ ಲೆಕ್ಕಾಚಾರ ನೋಡಿಕೊಂಡು. ಬಟ್ ಚುನಾವಣಾ ಪೂರ್ವ ಮೈತ್ರಿಯಲ್ಲಿ ಅವನಿಗೆ ಇವನು ಬೇಕಾಗುತ್ತೆ, ಇವನಿಗೆ ಅವನು ಬೇಕಾಗಿರುತ್ತೆ, ಅಂಥ ಪರಿಸ್ಥಿತಿ ಇರುತ್ತೆ. ಅವನದು ಓಟ್ ಇವನಿಗೆ ಬಂದರೆ, ಇವನದು ಓಟ್ ಅವನಿಗೆ ಬಂದರೆ ಏನೋ ಒಂದು ಲಾಭ ಮಾಡ್ಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಡೋಣ ಅಂತ. ಬಟ್ ಚುನಾವಣೋತ್ತರ ಮೈತ್ರಿ ಲೆಕ್ಕಾಚಾರ ಹಾಕೊಂಡು ಕೂರೋಕ್ಕಾಗಲ್ಲ. ಸೊ ವೆದರ್ ಇಟ್ ಈಸ್ ಚುನಾವಣಾ ಪೂರ್ವ ಮೈತ್ರಿನ, ಚುನಾವಣಾ ಪೂರ್ವ ಮೈತ್ರಿ ಆದರೆ ಯಾವ ಥರ ಕಾಂಗ್ರೆಸ್ಸನ್ನು ಬಿಟ್ಟು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೋತಾರೆ ತೃತೀಯ ರಂಗದಲ್ಲಿ. ಆಮೇಲೆ ನೋಡಿ, ಅಲ್ಲಿ UPAಯಲ್ಲೂ ಕೂಡ ಕಾಂಗ್ರೆಸ್ 52 ಸೀಟ್ ಪಡ್ಕೊಂಡಿದೆ, ಜೊತೆಗೆ ಶಿವಸೇನಾ ಮಹಾರಾಷ್ಟ್ರದಲ್ಲಿ, NCP ಕ್ರೂಷಿಯಲ್ ಪಾರ್ಟಿಗಳು, ಜಮ್ಮು ಕಾಶ್ಮೀರದಲ್ಲಿ NC ಮತ್ತು BJP, ತಮಿಳ್ನಾಡಲ್ಲಿ DMK, AIADMK, ಅವುಗಳ ಕತೆ. ಸೊ ಈ KCR ಶುರು ಮಾಡಿರುವಂಥ ಈ ಸೋ ಕಾಲ್ಡ್ ತೃತೀಯ ರಂಗ ಇದೆಯಲ್ಲ, ಇದು ದಸರಾ ವೇಳೆಗೆ ಘೋಷಣೆಯಾಗಿ ದೀಪಾವಳಿ ವೇಳೆಗೆ ಪಟಾಕಿ ಟುಸ್ ಅಂತ ಆಗಿಬಿಟ್ರು ಅಚ್ಚರಿ ಏನಿಲ್ಲ. ಬಿಕಾಸ್ ಆರಂಭದಲ್ಲೇ ಹೇಳಿದ ಹಾಗೆ ತೃತೀಯ ರಂಗ ಏನೀಗ ಈ ಪಕ್ಷಗಳಿದ್ದಾವೆ, ಏನೆಲ್ಲ ಪಕ್ಷಗಳು ಸೇರ್ಪಡೆಗೊಳ್ಳಲಿಕ್ಕೆ ತಯಾರು ಮಾಡ್ತಾ ಇದ್ದಾವೆ, ಎಲ್ಲರ ಆಸಕ್ತಿಗಳು ಅವರವರ ವೈಯಕ್ತಿಕ ಆಸಕ್ತಿಗಳೇ ಜಾಸ್ತಿ. ಇಜಮ್ಮನ್ನು ಬಿಟ್ಟು ಮೈತ್ರಿ ಮಾಡ್ಕೋಬೇಕು ಅಂತೇಳಿ KCR ಅವರು ಹೇಳಿದ್ದಾರೆ. ಇಜಮ್ಮನ್ನು ಬಿಟ್ಟು ಮಾಡ್ಕೋಬೋದು ಮೈತ್ರಿ, ಬಟ್ ಹಿತಾಸಕ್ತಿಗಳನ್ನು ಬಿಟ್ಟು ಮೈತ್ರಿ ಮಾಡ್ಕೊಳ್ಳೋಂಥದ್ದು ಸುಲಭ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, JDS 2023ಕ್ಕೆ ಅತಂತ್ರ ವಿಧಾನಸಭಾ ರಚನೆ ಆದರೆ JDS ಅವರು ಯಾರ ಜೊತೆ ಹೋಗ್ತಾರೆ? ಹಾಗಾದರೆ BJPಯವ್ರ ಜೊತೆಗೆ ಕಾಂಗ್ರೆಸ್ ಅವ್ರ ಜೊತೆಗೆ? ಕಾಂಗ್ರೆಸ್ ಅವ್ರ ಜೊತೆಗೆ ಹೋಗೋದೇ, BJP ಜೊತೆ ಹೋಗೋದಾದರೆ ಪರ್ಯಾಯ ಮೈತ್ರಿಕೂಟದ ಅವಶ್ಯಕತೆ ಏನಿದೆ? ಹೋಗಿ NDA ಸೇರ್ಕೋಬೋದಲ್ಲ, TRS. ಅವಾಗ ಈ ಪ್ರಯತ್ನಕ್ಕೆ ಫಲ ಎಲ್ಲಿದೆ ಅಂತ. ಸೊ ಎಲೆಕ್ಷನ್, ಯಾಕಂತ ಹೇಳಿದ್ರೆ ಲೋಕಸಭಾ ಎಲೆಕ್ಷನ್ ಇರುವಂಥದ್ದು 2024ಅಲ್ಲಿ, ಇನ್ನೆರಡು ವರ್ಷ ಬಿಟ್ಟಾದ್ಮೇಲೆ. ತೆಲಂಗಾಣ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆಯುವಂಥದ್ದು 2024ಕ್ಕೆ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ KCR ಲಾಭ ಆಗ್ಬೋದು. ಬಟ್ ಯಾಕಂತ ಹೇಳಿದ್ರೆ KCR ತೆಲಂಗಾಣದಲ್ಲಿ ಕಾಂಗ್ರೆಸ್ಸಿನ ಜೊತೆ ಜೊತೆಗೆ ಈಗ BJP ದೊಡ್ಡ ತಲೆನೋವಾಗಿ ಸ್ಟಾರ್ಟ್ ಆಗಿದೆ. ಹೀಗಾಗಿ ಅವರೊಂದು ಒಕ್ಕೂಟ ಮಾಡ್ಕೊಳ್ಳೋಣ ಅಂತ ಓಡಾಡ್ತಾ ಇರುವಂಥದ್ದು. ಸೊ ಈ 2023ರ ಕರ್ನಾಟಕದ ವಿಧಾನಸಭಾ ಚುನಾವಣೆ ಫಲಿತಾಂಶ ಕೂಡ 2024ರ ವೇಳೆಗೆ ತೃತೀಯ ರಂಗ ಇರುತ್ತೋ ಇರಲ್ವೋ ಎನ್ನುವಂಥದ್ದನ್ನು ಕೂಡ ನಿರ್ಧಾರ ಮಾಡುತ್ತೆ.